श्री महागणपतये नमः। श्री गुरुभ्यो नमः। हरि ओम। ज्योतिष कार्यक्रम के निमगेल्ल स्वागत सुस्वागत। नानिवत्तु निमगे मिथुन राशि नवंबर 2020 मास भविष्यवन्नु तिळिसिकोड्ता इद्दीनि। ग्रहगळ संचार मत्तु नक्षत्रद आधारद मेले यारु मिथुन राशि जातकरिद्दीरि ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದು ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡೋಕ್ಕೇನು ಹಣ ಖರ್ಚಾಗಲ್ಲ. ಈ ನವೆಂಬರ್ ಮಾಸದಲ್ಲಿ ಬಹಳ ವಿಶೇಷವಾಗಿ 1/11/2020 ಕನ್ನಡ ರಾಜ್ಯೋತ್ಸವ ಇದೆ. ಎಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾಷೆ ಚಂದ, ನಮ್ಮ ನುಡಿ ಸುಂದರ ಅಲ್ವಾ? ಯಾಕೆಂದರೆ ಇಡೀ ದೇಶದಲ್ಲಿ ಕನ್ನಡದಷ್ಟು ಸುಂದರವಾಗಿರುವಂತಹ ಭಾಷೆ, ಅದು ಸುಂದರವಾದಂತಹ ನಾಡು ಯಾವುದೂ ಇಲ್ಲ. ನಾನು ಎಲ್ಲ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನ ಆಲ್ಮೋಸ್ಟ್ ನೋಡಿದ್ದೀನಿ, ಆದರೆ ನಮ್ಮ ಕರ್ನಾಟಕ ಅಷ್ಟು ಸುಂದರ ಮತ್ತು ಜನಗಳ ಮನಸ್ಸು, ಕನ್ನಡಿಗರ ಮನಸ್ಸು ಅಷ್ಟು ಹೃದಯ ಬಹಳ ದೊಡ್ಡದು ಮತ್ತು ದಯಾ ಹೃದಯವೇ, ದಯಾ ಮತ್ತು ಕರುಣೆ, ದಯೆ ಮತ್ತು ಕರುಣೆ ಮತ್ತು ವಾತಾವರಣದಲ್ಲಿ ಬೆಂಗಳೂರು ಅಷ್ಟು, ಬೆಂಗಳೂರು ಬೆಳಗಾವಿ ಇದೆಲ್ಲ ಒಳ್ಳೆ ಬೆಂಗಳೂರು ಒಳ್ಳೆ ಸಿಟಿಗಳು, ವಾತಾವರಣವೂ ಸಹ ಭಾಳ ಚೆನ್ನಾಗಿರುತ್ತೆ. ಇಂತಹ ಕನ್ನಡ ನಾಡಲ್ಲಿ ನಾವೆಲ್ಲ ಜನಿಸಿದ್ದೀವಿ, ಅದಕ್ಕೆ ನಾವು ಕನ್ನಡ ತಾಯಿಗೆ ತಾಯಿಯ ಹೆಮ್ಮೆಯ ಮಕ್ಕಳು ಅಂತ ನಾವು ಹೇಳ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. 14/11/2020 ನರಕ ಚತುರ್ದಶಿ ಇದೆ. 15/11/2020 ದೀಪಾವಳಿ ಅಮಾವಾಸ್ಯೆ ಇದೆ. 16/11/2020 ಬಲಿಪಾಡ್ಯಮಿ ಅನ್ನೋದು ಇದೆ. ಈ ಮಾಸದಲ್ಲಿ ಒಟ್ಟು 4 ಮುಖ್ಯ ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದೆ. ಅದರ ರಾಶಿ ಪರಿವರ್ತನೆ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಾನು ಫಲಾನುಫಲಗಳನ್ನು ತಿಳಿಸ್ತೀನಿ. ಹಿರಿಯರು, ಸ್ನೇಹಿತರು ಅಥವಾ ನಿಮ್ಮ ಟೀಚರ್ಸ್, ಉಪಾಧ್ಯಾಯರ ಜೊತೆ ವಿಶ್ವಾಸವನ್ನು ಮೂಡಿಸುತ್ತದೆ. ಯಾಕಂದರೆ ವಿಶ್ವಾಸ ಮೂಡಬೇಕು ಅಂದರೆ ಭಾಳ ಕಷ್ಟ. ವಿಶ್ವಾಸ ಕಳ್ಕೊಳ್ಳೋದು ಭಾಳ ಈಸಿ, 1 ನಿಮಿಷದಲ್ಲಿ ವಿಶ್ವಾಸ ಕಳ್ಕೊಂಡ್ಬಿಡ್ಬೋದು. ಆದರೆ ಇಂಥ ಟೀಚರ್ಸ್ ನಿಮ್ಮ ಮೇಲೆ ಫೇತ್ ಬರುತ್ತೆ. ಅವಾಗ ಫೇತ್ ಬಂದಾಗ ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಇರ್ಬೋದು, ನೀವು ಡಿಪ್ಲೊಮೋ ಓದ್ತಾ ಇರ್ಬೋದು, ಗ್ರೇಸ್ ಮಾರ್ಕ್ಸ್, ಲೆಕ್ಚರ್ಸ್ ಹತ್ರನೇ 20 ಮಾರ್ಕ್ಸ್, ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಇರುತ್ತಲ್ಲ, ಆ ಮಾರ್ಕ್ಸ್ ಜಾಸ್ತಿ ಆಗ್ತಾರೆ ನಿಮ್ಮ ಮೇಲೆ ವಿಶ್ವಾಸ ಹೆಚ್ಚಾದಾಗ. ಅಟೆಂಡೆನ್ಸ್ ನೋಡ್ತಾರೆ ಅಲ್ವಾ? ಅಟೆಂಡೆನ್ಸ್ ಕಮ್ಮಿ ಇದ್ದಾಗಲೂ ನಿಮ್ಮ ಮೇಲೆ ವಿಶ್ವಾಸ ಜಾಸ್ತಿ ಇದ್ದಾಗ ಪ್ರೀತಿಯಿಂದ ಅವ್ರು ಏನು ಮಾಡ್ತಾರೆ, ಆ ಮಾರ್ಕ್ಸ್ ಹಾಕೋದಿರುತ್ತಲ್ಲ, ಮೇಯ್ನ್ ನೀವು ಎಕ್ಸಾಮ್ ಬರೆಯೋದೇ ಬೇರೆ, ಆ ಲೆಕ್ಚರರ್ಸ್ ಕೊಡುವಂಥ ಮಾರ್ಕ್ಸ್ ಇರುತ್ತಲ್ಲ, 10-20 ಮಾರ್ಕ್ಸ್ ಅವ್ರ ಕೈಲಿರುತ್ತೆ, ಅದನ್ನು ಪೂರ್ತಿ ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹಿರಿಯರಿಗೂ ಸಹ ನಿಮ್ಮ ಮೇಲೆ ವಿಶ್ವಾಸ ಅನ್ನೋದು ಮೂಡುತ್ತೆ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನೀವೇನಾದರೂ ಸ್ತ್ರೀಯರು, ಮಿಥುನ ರಾಶಿ ಜಾತಕ ಸ್ತ್ರೀಯರಾಗಿದ್ದರೆ, ಗರ್ಭವತಿಯರಾಗಿದ್ದರೆ, ಈ ಮಾಸದಲ್ಲಿ ಜನನ ಆಗುವಂತಹ ಮಗು ಪುತ್ರ ಸಂತಾನ ಪ್ರಾಪ್ತಿಯಾಗುವುದು. ಇನ್ನು ವಿದ್ಯಾರ್ಥಿಗಳಿಗೆ ಉನ್ನತ ಜ್ಞಾನವನ್ನು ಗಳಿಸುತ್ತೀರಿ, ಹೈಯರ್ ಎಜುಕೇಷನಲ್ಲಿ ಸಕ್ಸಸ್ ಆಗ್ತೀರಾ. MS ಇರ್ಬೋದು, IAS ಇರ್ಬೋದು, KAS ಇರ್ಬೋದು, PhD ಇರ್ಬೋದು, ಹೀಗೆ ಉನ್ನತವಾದ, ನೀವು ಅಮೇರಿಕಾದಲ್ಲಿ ಓದ್ತಿರ್ಬೋದು, ಲಂಡನಲ್ಲಿ ಓದ್ತಾ ಇರ್ಬೋದು, ಮಿಥುನ ರಾಶಿ ಜಾತಕರಾಗಿದ್ದರೆ ನೀವು ಖಂಡಿತವಾಗಿ ಆ ವಿದ್ಯೆಯಲ್ಲಿ, ಉನ್ನತವಾದ ವಿದ್ಯೆಯಲ್ಲಿ ಸಫಲತೆಯನ್ನು ಗಳಿಸ್ತೀರಿ. ಪತ್ನಿ ಮತ್ತು ಪುತ್ರರ ಮೇಲೆ ಬಹಳ ಪ್ರೀತಿ ಇರುತ್ತದೆ ಈ ಮಾಸದಲ್ಲಿ, ಅವರ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳುತ್ತೀರಿ. ಹಿರಿಯರು ನಿಮ್ಮನ್ನು ಪ್ರಶಂಸೆ ಮಾಡುತ್ತಾರೆ. ವೃತ್ತಿ, ನೀವೆಲ್ಲಿ ಕೆಲಸ ಮಾಡ್ತೀರಿ, ಪ್ರಮೋಷನ್ಗೋಸ್ಕರ ಓಡಾಡ್ತಾ ಇರ್ತೀರ, ಗುರುಜಿ ನಾನು ಫಾರಿನ್ಗೆ ಹೋಗ್ಬೇಕು, ಹೋಗ್ತಾ ಇಲ್ಲ, ಗುರುಜಿ ನನಗೆ ಪ್ರಮೋಷನ್ ಮೊದಲೇ 2-3 ವರ್ಷದ ಮುಂಚೆನೇ ಸಿಗಬೇಕಾಗಿತ್ತು, ಇನ್ನೂ ಸಿಕ್ಕಿಲ್ಲ. ಅವು ವೃತ್ತಿ ಭವಿಷ್ಯ ನೋಡಬೇಕಾದ್ರೆ ನಿಮ್ಮ ಜಾತಕ ದಶಾವೃತ್ತಿ ನೋಡಬೇಕು. ಈಗ ಗೋಚಾರದಲ್ಲಿ ಫಲಗಳು ಸಿಗ್ತಾ ಇದೆ, ಯಾವುದಾದ್ರೂ ಅಡೆತಡೆಗಳು ಇದೆಯಾ, ಪ್ರಾರಬ್ಧ ಕರ್ಮಗಳಿದೆಯಾ, ಪರಿಹಾರ ಮಾಡ್ಕೋಬೇಕು. ಅವಾಗ ಖಂಡಿತವಾಗಿ ನೀವು ಏರೋಪ್ಲೇನ್ ಫ್ಲೈಟಲ್ಲಿ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಚೆಕ್ ಅಂತ ನಿಮ್ಮ ಮ್ಯಾನೇಜರ್ ಹೈಯರ್ ಅಥಾರಿಟಿ ಸೇರ್ ಇರ್ತಾರೆ, ನಿಮಗೆ ಪರ್ಮಿಷನ್ ಕೊಟ್ಬಿಡ್ತಾರೆ. ಅದಕ್ಕೆ ಜಾತಕ ತೋರಿಸಿ ಪರಿಹಾರ ಮಾಡಿಕೊಡಿ ಅಂತ ಹೇಳೋದು. ಉನ್ನತವಾದ ಶ್ರೇಣಿಯನ್ನು ಪಡಿತೀರಿ, ಉತ್ತಮ ಹೆಸರನ್ನು ಗಳಿಸುತ್ತೀರಿ. ನೀವೆಲ್ಲ ಯಾರು ರಾಜಕಾರಣಿಗಳಾಗಿದ್ದೀರಿ, ಫೇಮಸ್ ಆಗ್ತೀರಿ, ಖ್ಯಾತಿ ಪಡೆಯುತ್ತೀರಿ.
ಇನ್ನು ಯಾರ್ಯಾರು ಸೆಲೆಬ್ರಿಟೀಸ್ ಇದ್ದೀರಾ, ಒಳ್ಳೆ ಸಂಗೀತಗಾರರು, ಇನ್ನು ನಾಟ್ಯ, ನಟನೆ, ಭರತನಾಟ್ಯಂ ಹೀಗೆಲ್ಲ ಬೇಕಾದಷ್ಟು ಕಲ್ತಿರ್ತೀರಿ. ಅಂಥವ್ರಿಗೆಲ್ಲ ಒಳ್ಳೆ ಟೈಮು. ಚಲನಚಿತ್ರ ಕಲೆಗಳಲ್ಲಿ ಯಾರಿಗೆ ಆಸಕ್ತಿ ಇದೆ ಅವ್ರಿಗೆಲ್ಲ ಭಾಳ ಪ್ರಗತಿಯಾಗತ್ತೆ. ಯಾರು ಕ್ರೀಡಾಪಟುಗಳಿದ್ದೀರಿ, ಕ್ರೀಡೆಯಲ್ಲೂ ಸಹ ನೀವು ಮುಂದೆ ಬರುತ್ತೀರಿ. ಆಮೇಲೆ ಕೆಲವೆಲ್ಲ ಗುರುಜಿ, ನಾನು ಭರತನಾಟ್ಯಂ ಬರುತ್ತೆ, ಒಳ್ಳೊಳ್ಳೆ ಡ್ಯಾನ್ಸ್ ಕಲ್ತಿದ್ದೀನಿ, ನನಗೆ ಸಿನಿಮಾದಲ್ಲೇ ಸಿಗುತ್ತಾ ಚಾನ್ಸ್? ಖಂಡಿತ ನಿಮಗೆ ಸಿಗುತ್ತೆ. ಪ್ರಯತ್ನ ಮಾಡಿ, ಒಂದ್ಸಲ ಜಾತಕವನ್ನು ಸಹ ತೋರಿಸಿ. ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ನಿಮಗೆ ಮೇಲ್ ತಗೊಂಡು ಬರ್ತಾ ಇದೆ, ಪಾಸಿಟಿವ್ ಗ್ರಹಗಳು ಯಾವುದು, ನೆಗೆಟಿವ್ ಗ್ರಹಗಳು ಯಾವುದು, ಅದನ್ನೆಲ್ಲ ನೋಡೋಣ. ಪ್ರಯಾಣದಿಂದ ಸಂತೋಷ. ಯಾರು ಜರ್ನಿ ಮಾಡಬೇಕು ಅನ್ನೋಂಥವ್ರು ಮಾಡ್ಬೋದು. ನಾನು ಈಗ 16 ನವೆಂಬರ್ 2020ವರೆಗೂ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿ ಜಾತಕರಿಗೆ ಬುದ್ಧಿ ಜ್ಞಾನವನ್ನು ಬೆಳೆಸಿಕೊಳ್ಳುತ್ತೀರಿ. ಕೆಲವರು ಬುದ್ಧಿ ಮತ್ತು ಜ್ಞಾನ ಇನ್ನು ಜಾಸ್ತಿ ಬೆಳೆಸ್ಕೊತಾ ಹೋಗ್ತಿರೋದನ್ನು, ನಮ್ಗೆ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ನಾವು ಒಬ್ಬರು ಕೊಡ್ತಾ ಹೋದಾಗ ನಿಮ್ಮಲ್ಲಿರುವಂಥ ಬುದ್ಧಿ ಜ್ಞಾನವನ್ನು ನೀವು ಇನ್ನೊಬ್ರಿಗೆ ಹೇಳ್ದಂಗೆಲ್ಲ ನಿಮ್ಮ ಜ್ಞಾನ ಅದೇನಾಗುತ್ತೆ, ಹೆಚ್ಚಾಗುತ್ತೆ. ದುಡ್ಡು ಕೊಟ್ಟರೆ ಖಾಲಿ ಆಗುತ್ತೆ, ಆದರೆ ಜ್ಞಾನ ನೀವು ಇನ್ನೊಬ್ರಿಗೆ ಹಂಚಿದಾಗ ಅದು ಹೆಚ್ಚಾಗುತ್ತೆ. ತಾಯಿಯಿಂದ ಅನುಕೂಲಗಳಾಗುತ್ತೆ. 16/11/2020 ರವಿಗ್ರಹ ಬೆಳಿಗ್ಗೆ 6:54 ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಅದೇ ದಿನ ಶುಕ್ರನು ಸಹ ರಾತ್ರಿ 1:02 ರಾಶಿ ಪರಿವರ್ತನೆ. ಕನ್ಯಾ ರಾಶಿಯಿಂದ ತುಲಾರಾಶಿಗೆ 28/11/2020 ಬುಧಗ್ರಹ ಬೆಳಿಗ್ಗೆ 7:04 ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ರಾಶಿ ಪರಿವರ್ತನೆ. ಬಹಳ ಮುಖ್ಯವಾಗಿ ಹೇಳುವಂಥದ್ದು ಗುರುಗ್ರಹ. ಇದು ಒಂದು ವರ್ಷಕ್ಕೆ 20/11/2020 ಹಗಲು 1:33 ಧನುರಾಶಿಯಿಂದ ಮಕರ ರಾಶಿಗೆ ಸಂಚಾರ. ನೀವು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತಿದ್ದೀರಾ, ನಿಮಗೆ ಲೇಟೆಸ್ಟ್ ವಿಡಿಯೋ ಬರುತ್ತೆ. ಗುರು ಸಂಚಾರ ಫಲ. ಮಿಥುನ ರಾಶಿಯವರಿಗೆ ಈಗ ಗುರು ಸಂಚಾರದಿಂದ ಏನೇನು ಶುಭ, ಏನೇನು ಅಶುಭ ಫಲಗಳು ಸಿಗುತ್ತೆ, ಎಲ್ಲ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಅವಾಗ ನಿಮಗೆ ಲೇಟೆಸ್ಟ್ ವಿಡಿಯೋ ಬೇಕು ಅಂದರೆ, ನಿಮಗೆ ಬೇಗ ನೋಟಿಫಿಕೇಷನ್ ಬೆಲ್ ಬರಬೇಕು ಅಂದರೆ ನೀವೇನು ಮಾಡಬೇಕು, ಅಲ್ಲಿ ನೋಟಿಫಿಕೇಷನ್ ಬೆಲ್ ಒತ್ತಬೇಕು. ಶೇರ್ ಮಾಡಿ. ಶೇರ್ ಮಾಡೋಕ್ಕೇನು ಹಣ ಖರ್ಚಾಗಲ್ಲ. ನಿಮ್ಮ ಸ್ನೇಹಿತರಿಗೆ ಫೇಸ್ಬುಕ್ಕಲ್ಲಿ ಇರ್ತೀರಿ, ವಾಟ್ಸಪ್ಪಲ್ಲಿ ಇರ್ತೀರಿ, ಶೇರ್ ಮಾಡಿದಾಗ ಬೇರೆಯವರು ಸಹ ಜ್ಯೋತಿಷ್ಯ ವಿಚಾರಗಳನ್ನ ತಿಳ್ಕೊಳಂಗಾಗುತ್ತೆ. ಯಾಕೆಂದ್ರೆ ಜ್ಯೋತಿಷ್ಯ ಶಾಸ್ತ್ರ ವೇದದ ಒಂದು ಅಂಗ, ಅದು ಒಂದು ಕಣ್ಣು. ಮನುಷ್ಯನಿಗೆ ಕಣ್ಣಿಲ್ಲದೆ ಇದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ಜ್ಯೋತಿಷ್ಯ ಜ್ಞಾನ ಅಥವಾ ಜ್ಯೋತಿಷ್ಯದ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಿಲ್ಲ ಅಂದರೆ ನಮ್ಮ ಜೀವನವೂ ಸಹ ಬರಡಾಗುತ್ತೆ, ಮರಳು ಭೂಮಿಯಾಗುತ್ತೆ. ಆದ್ದರಿಂದ ಜ್ಯೋತಿಷ್ಯ ಶಾಸ್ತ್ರ ಅಷ್ಟೊಂದು ಶ್ರೇಷ್ಠವಾಗಿದೆ. ಅದನ್ನು ತಾಯಿಯಿಂದ ಅನುಕೂಲಗಳಾಗುತ್ತೆ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, 17/11/2020 ನಂತರ ಸ್ವಲ್ಪ ಶತ್ರುಗಳ ಚಟುವಟಿಕೆಗಳನ್ನು ನೀವೇನು ಮಾಡ್ತೀರಿ, ನಿರ್ಬಂಧಿಸುತ್ತೀರಿ. 17 ನವೆಂಬರ್ ಮೇಲೆ ಅವರ ಆಕ್ಟಿವಿಟೀಸ್ನ ನಿರ್ಬಂಧಿಸ್ತೀರಿ. ಬಹಳ ಕಾಲದಿಂದ ಇರುವ ವಿವಾದಗಳು, ಏನಾದರೂ ಕೋರ್ಟ್ ಕೇಸಸ್ ಇದ್ದರೆ ಅಥವಾ ವಿವಾದಗಳಿದ್ದರೆ ಅದು ನಿಮ್ಮಂತೆ ಆಗುತ್ತದೆ. ಮಿಥುನ ರಾಶಿಯವರು ನಿಮ್ಮಂತೆ ಅದು ನಿಮಗೆ ಆಗ್ಬಿಡುತ್ತೆ. ಯಾವುದೇ ವಿವಾದಗಳಿರಲಿ ಅದು ನಿಮ್ಮಂತೆ ಆಗುತ್ತೆ. ವ್ಯಾಧಿಗಳಿಂದ ಗುಣ ಹೊಂದುತ್ತೀರಿ. ಏನಾದರೂ ತುಂಬ ದೀರ್ಘಕಾಲದ ಕಾಯಿಲೆಗಳು ಯಾರಿಗಿರುತ್ತೋ ನಿಮ್ಮಲ್ಲಿ, ಕೆಲವರಿಗೆ ಆ ಕಾಯಿಲೆಯಿಂದ ಹೊರಗಡೆ ಬರ್ತೀರಿ. ಮಾನಸಿಕ ವ್ಯಥೆ ಹೋಗಲಾಡಿಸುತ್ತೀರಿ. 17 ಮೇಲೂ ಟೈಮ್ ಚೆನ್ನಾಗಿದೆ. ನವಂಬರ್ ವೃತ್ತಿಯಲ್ಲಿ ಲಾಭವಾಗುವುದು. ಮನಃಶಾಂತಿ ಎಲ್ಲದಕ್ಕಿಂತ ನಮ್ಗೇನು ಬೇಕು, ಎಲ್ಲ ಇದೆ, ಮನೆ ಇದೆ, ಎ ಸಿ ಗುರುಜಿ, ಎ ಸಿ ಮನೆ, ಎ ಸಿ ಇದೆ ಮನೆಯಲ್ಲಿ, ಕಾರ್ ಎ ಸಿ, ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತೀನಿ, BMW ಇದೆ, ಆದಿ ಇದೆ, ಎಲ್ಲ ಇದೆ, ಆದರೂ ಮನಸ್ಸಿಗೆ ಶಾಂತಿ ಇಲ್ಲ, ಏನೋ ಒಂದು ಕೊರತೆ. ತಂದೆ ಮುಖ್ಯಮಂತ್ರಿ, ತಾತ ಪ್ರಧಾನಮಂತ್ರಿ ಆದರೂ ಅಲ್ವಾ, ಹೀಗೆ ಮನಸ್ಸಲ್ಲಿ ಏನೇನೋ ಚಿಂತೆಗಳು, ದುಃಖಗಳಿರುತ್ತೆ. ಹಾಗೆ ಕೆಲವ್ರಿಗೆ ಅಲ್ವಾ, ಅದರಿಂದ ಅದಕ್ಕೆ ನಿಮ್ಮ ಜಾತಕಗಳನ್ನ ತೋರಿಸಿ ಪ್ರಾರಬ್ಧ ಕರ್ಮಗಳನ್ನು ಪರಿಹಾರ ಮಾಡ್ಕೋಬೇಕು. ಬಹಳ ಕಾಲದಿಂದ ಇರುವ ವಿವಾದಗಳು ನಿಮ್ಮಂತೆ ಆಗುತ್ತದೆ. ನಾನು ಪ್ರಧಾನಮಂತ್ರಿ ಮಗು ಆಗಿರ್ಬೋದು, ಮುಖ್ಯಮಂತ್ರಿ ಅಥವಾ ರಾಷ್ಟ್ರಪತಿ ಮಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಏನು, ಮನಸ್ಸಿಗೆ ಶಾಂತಿ.
ಆ ಮನಸ್ಸಿಗೆ ಶಾಂತಿ ಅನ್ನೋದು ನಿಮಗೆ ಸಿಗುತ್ತೆ. ಆ ಶಾಂತಿ ಸಾಗರ ಭಗವಂತನನ್ನು ನೀವು ನೆನಪು ಮಾಡಬೇಕಾಗುತ್ತೆ. ವೃತ್ತಿಯಲ್ಲಿ ಲಾಭವಾಗುವುದು, ಹೊಸ ಕಾರ್ಯಗಳಲ್ಲಿ ಯಶಸ್ವಿಯಾಗುತ್ತೀರಿ, ಪತ್ನಿಯು ಗರ್ಭವತಿ ಆಗದೆ ಏನು ಇಷ್ಟು ದಿವಸ ಆದರೂ ಗರ್ಭವತಿ ಆಗ್ತಾಯಿಲ್ಲ, ಮದುವೆ ಆಗಿ 1 ವರ್ಷ ಆಯಿತು 2 ವರ್ಷ ಆಯಿತು ಅಂತ ನೀವು ಚಿಂತೆ ಇದ್ದರೆ ಗರ್ಭವತಿ ಆಗುತ್ತಾರೆ, ಉತ್ತಮ ಹೆಸರು ಖ್ಯಾತಿ ಗಳಿಸುತ್ತೀರಿ. ದಾನ ಧರ್ಮ ಕಾರ್ಯಗಳಲ್ಲಿ ಯಾರಾದರೂ ಮಿಥುನ ರಾಶಿ ಜಾತಕರಿದ್ದೀರಿ ಭಾಗಿಯಾಗುತ್ತೀರಿ. ನಿಂತ ಸಾಲಗಳು ಸಹ ತೀರುತ್ತದೆ. ತುಂಬ ಜನಕ್ಕೆ ಸಾಲ ಇರುತ್ತೆ, ಗುರುಜಿ ಎಷ್ಟಿದೆ ಸಾಲ, 80 ಲಕ್ಷ, 1 ಕೋಟಿ, ಕೋಟಿಗಿಂತ ಜಾಸ್ತಿ ಸಾಲಗಳಿದೆ, ಆ ಸಾಲಗಳನ್ನ ತೀರಿಸೋಕ್ಕೆ ಮಾರ್ಗ ಹೆಂಗೆ, ಅವಾಗ ನೀವು ಜಾತಕ ತೋರಿಸ್ಬೇಕು. ಆ ಈ ಗೋಚಾರದಲ್ಲೂ ಸಹ ನಿಂತ ಸಾಲಗಳು ತೀರುವಂತಹ ಸಮಯ. ನಿಮ್ಮಲ್ಲಿ ಕೆಲವರು ಆಧ್ಯಾತ್ಮಿಕದ ಕಡೆ ಹೋಗುವಿರಿ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೆಲವು ಜಾತಕರು ವೃತ್ತಿಗಾಗಿ ಕೆಲವರು ಅಲೆದಾಡುವಂತಹ ಪರಿಸ್ಥಿತಿಯು ಸಹ ಉದ್ಭವ ಆಗುತ್ತೆ. ನಿಮ್ಮಲ್ಲಿ ಕೆಲವರಿಗೆ ಆರೋಗ್ಯದಲ್ಲಿ ಹೊಟ್ಟೆ ವ್ಯಾಧಿ, ಜೀರ್ಣಶಕ್ತಿ ತೊಂದರೆ ಇರುತ್ತದೆ. ಜೀರ್ಣಶಕ್ತಿ ತೊಂದರೆ ಇದ್ದವ್ರು ಏನು ಮಾಡಬೇಕು, ಹೊರಗಡೆ ಆಹಾರ ತಿನ್ನಬೇಕು. ಪರಿಸ್ಥಿತಿ ಹೆಂಗಿದೆ ಗುರುಜಿ, ಮನೆಗೆ ಮಾಡಿಕೊಡೋರು ಇಲ್ಲ, ಕೆಲಸ ಮಾಡಲೇಬೇಕು, ಸಿಟಿಲಿ ಇಲ್ಲಿದ್ದೀನಿ, ತುಂಬ ಎಚ್ಚರಿಕೆಯನ್ನು ವಹಿಸಿ ಹೊರಗಡೆ ಆಹಾರ ತಿನ್ನಬೇಕಾದ್ರೆ ಭಾಳ ಶುದ್ಧವಾದಂಥ ಆಹಾರವನ್ನು ತಿನ್ನಿ, ಇಲ್ಲಾಂದರೆ ಮನೆಯಲ್ಲೇ ನೀವು ಆದಷ್ಟು ಪ್ರಯತ್ನ ಪಟ್ಟು ಮಾಡ್ಕೊಂಡು ತಿನ್ನಿ. ಜನರಿಂದ ಸ್ವಲ್ಪ ಕೆಲವರಿಗೆ ಭಯ ಇರುತ್ತದೆ. ಇದಕ್ಕೆಲ್ಲ ಪರಿಹಾರ ಏನು ಮಾಡ್ಕೋಬೇಕು ಮಿಥುನ ರಾಶಿ ಜಾತಕರು ಅಂದರೆ, ಸಾಧು ಸಂತರು ಅವರಿಗೆ ಏನು ಬೇಕೋ ನೀಡ್ಫುಲ್ ಅದನ್ನು ನೀವು ದಾನ ಮಾಡಿ, ಪಾದರಕ್ಷೆಗಳನ್ನ ದಾನ ಮಾಡಿ, ಛತ್ರಿಗಳನ್ನು ದಾನವಾಗಿ ನೀಡಬೇಕು. ಅವಾಗ ನಿಮಗೆ ಖಂಡಿತ ಮಿಥುನ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಇದು ಮಿಥುನ ರಾಶಿ ನವೆಂಬರ್ 2020 ಮಾಸ ಭವಿಷ್ಯ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.